ಕರ್ನಾಟಕ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ಸಂತೋಷ್ ಫೌಂಡೇಶನ್ ವತಿಯಿಂದ ನಡೆದ ಡಿಸಿಎಲ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಧಾರವಾಡ ಬುಲ್ಸ್ ತಂಡ ಗೆಲುವು ಸಾಧಿಸಿದ್ದು ರಾಯಲ್ ಸ್ಟ್ರೈಕರ್ಸ್ ರನ್ನರ್ ಆಫ್ ತಂಡವಾಗಿ ಹೊರಹೊಮ್ಮಿದೆ ಕಳೆದ ಒಂಬತ್ತು ದಿನಗಳಿಂದ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವಳಿ ನಗರದ ಎಂಟು ತಂಡಗಳು ಭಾಗವಹಿಸಿದ್ದರು ಮೇ ಹತ್ತೊಂಬತ್ತರಂದು ನಡೆದ ಕೊನೆಯ ಪಂದ್ಯದಲ್ಲಿ ತೀವ್ರ ಹಣಾಹಣಿಯಲ್ಲಿ ಧಾರವಾಡ ಬುಲ್ಸ್ ತಂಡವು ಹನ್ನೆರಡು ರನ್ಗಳಿಂದ ಜಯ ಸಾಧಿಸಿದ್ದು ಅದಕ್ಕೆ ಕಠಿಣ ಸವಾಲು ಒಡ್ಡಿರುವ ರಾಯಲ್ ಸ್ಟ್ರೀಕರ್ಸ್ ತಂಡವು ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಧಾರವಾಡ ಬುಲ್ಸ್ ತಂಡದ ಮಾಲೀಕರಾದ ಮಂಜುನಾಥ್ ಹಾಗೂ ರಾಯಲ್ ಸ್ಟ್ರೈಕರ್ಸ್ ತಂಡದ ಮಾಲೀಕರಾದ ನಾಗರಾಜ್ ಎಸ್ ಕೊಟಗಿ ತಂಡವನ್ನು ಮುನ್ನಡೆಸಿದ್ದರು ಈ ಸಂದರ್ಭದಲ್ಲಿ ಆನಂದ್ ಕಲಾಲ್ ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಕೊಟಗಿ ತುಳಜಪ್ಪ ಪೂಜಾರ್ ನರೇಶ್ ಸಂದೀಪ್ ಪೈ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು